ಫ್ಲಾಗ್ ಡೌನ್ ಮಾಡಿ ಸರ್, ಫ್ಲಾಗ್ ಡೌನ್ ಮಾಡಿ ಸರ್, ಫ್ಲಾಗ್ ಡೌನ್ ಮಾಡಿ ಸರ್. ನೋಡಿ ಸರ್ ಈ ಕಡೆ ಸರ್. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಪತ್ರಕರ್ತರನ್ನ ಉದ್ದೇಶಿಸಿ ಮಾತನಾಡಬೇಕಾಗಿ ಕೋರ್ಕೊಳ್ತಾರೆ. ತದನಂತರದಲ್ಲಿ ಡಾಕ್ಟರ್ ಗೋ ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಇಡೀ ದೇಶ ಉದ್ಘಾಟನದಲ್ಲಿ ಇವತ್ತು ಮತ್ತೊಮ್ಮೆ ಮೋದಿ ಸರ್ಕಾರ. ಹಾಗಾಗಿ ಮೋದಿಯವರ ಕೈಯನ್ನ ಬಲಪಡಿಸಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತಗಳನ್ನ ಒಪ್ಪಿ ಇವತ್ತು ನಮ್ಮೆಲ್ಲರ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಒಂದು ಸಮ್ಮುಖದಲ್ಲಿ ನಮ್ಮ ಡಾಕ್ಟರ್ ಸುಶ್ರುತ್ ಮೈಸೂರಿನ ಜನಪ್ರಿಯ ವೈದ್ಯರು. ಅವರು ಅವರ ತಂದೆಯವರ ಕಾಲದಿಂದಲೇ ವೈದ್ಯಕೀಯ ಕ್ಷೇತ್ರದಲ್ಲಿ ಅಪಾರ ಜನಪ್ರಿಯತೆಯನ್ನು ಇಟ್ಕೊಂಡಿರುವಂತವರು. ಶಾಂತಗಿರಿ ಗೋಪಾಲ್ಗೌಡರ ಹೆಸರಿನಲ್ಲಿ ಮೈಸೂರಿನ ಮತ್ತು ಇಡೀ ನಾಡಿನ ನಾಗರಿಕರ ವೈದ್ಯಕೀಯ ಸೇವೆಯನ್ನು ಬಡವರಿಂದ ಹಿಡಿದು ಎಲ್ಲರಿಗೂ ಉತ್ತಮ ವೈದ್ಯಕೀಯ ಸೇವೆಯನ್ನು ಕೊಟ್ಟು ಶಾಂತಗಿರಿ ಗೋಪಾಲ್ಗೌಡರ ಒಂದು ಪ್ರೇರೇಪಣೆಯೊಂದಿಗೆ ತಮ್ಮ ಸೇವೆಯನ್ನು ಮಾಡಿದಂಥವ್ರು. ಇವತ್ತು ಡಾಕ್ಟರ್ ಸುಶ್ರುತ್ ಅವರು ಕಾಂಗ್ರೆಸ್ ಪಾರ್ಟಿನಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದವರು. ಭಾರತ್ ಜೋಡೋ ಯಾತ್ರೆಯಲ್ಲೂ ಬಹಳಷ್ಟು ತೊಡಗಿಸಿಕೊಂಡು ಆ ಒಂದು ಕಾರ್ಯಕ್ರಮದಲ್ಲಿ ಸಂಪೂರ್ಣ ಸಹಕಾರವನ್ನು ಕೊಟ್ಟು ಕೆಲಸ ಮಾಡಿದಂತವ್ರು. ಏನೊಂದು ಕಡೆ ಕಾಂಗ್ರೆಸ್ ಪಕ್ಷ ಅದು ಭರವಸೆದಾಯಕವಾಗಿಲ್ಲ, ಸಮಾಜ ಪೂರಕವಾಗಿಲ್ಲ ಅನ್ನೋದನ್ನ ಅರ್ಥಕೊಂಡು ಡಾಕ್ಟರ್ ಸುಶ್ರುತ್ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಭಾರತೀಯ ಜನತಾ ಪಾರ್ಟಿನ ಸೇರ್ತಿದ್ದಾರೆ. ಮತ್ತೊಮ್ಮೆ ಮೋದಿ ಸರ್ಕಾರನ ಅಧಿಕಾರಕ್ಕೆ ತರಲಿಕ್ಕೆ ನನ್ನ ಸಂಪೂರ್ಣ ಸಹಕಾರ, ನನ್ನ ಇಡೀ ತಂಡ ಇದನ್ನು ಭಾರತೀಯ ಜನತಾ ಪಾರ್ಟಿನ ಸೇರ್ತಿದ್ದೀವಿ ಅಂತ ಸೇರಿದ್ದಾರೆ. ಅವರಿಗೆ ಪಕ್ಷದ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತ ಅವ್ರನ್ನ ಮೈಸೂರು ಭಾಗದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ಇವತ್ತಿಯನ್ನು ನಮ್ಮ ಅಭ್ಯರ್ಥಿಯಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರವರ ಗೆಲುವಿಗಾಗಿ ಸಂಪೂರ್ಣ ಸಮಯವನ್ನು ಕೊಟ್ಟು ಕೆಲಸವನ್ನು ಮಾಡ್ತೀನಿ ಅಂತ ತಿಳಿಸಿದರೆ ಅವರಿಗೆ ಮತ್ತೊಮ್ಮೆ ಪಕ್ಷದ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತ ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಇಲ್ಲಿ ಇಷ್ಟು ಹೃತ್ಪೂರ್ವಕವಾಗಿ ಬರಮಾಡಿಕೊಂಡಿದ್ದಕ್ಕೆ ನಮ್ಮ ಅಗರ್ವಾಲ್ ಜಿ ಅವರಿಗೆ ಮತ್ತು ಅಶ್ವಥ್ ನಾರಾಯಣ್ ಸಾಹೇಬ್ರಿಗೆ ಮತ್ತು ರಾಜೇಶ್ ಸಾಹೇಬ್ರಿಗೆ ಮತ್ತು ಎಲ್ಲಾ ಬಿಜೆಪಿ ಪದಾಧಿಕಾರಿಗಳು ಇವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಮತ್ತು ನಾನು ಇವತ್ತು ಕಾಂಗ್ರೆಸ್ ಪಕ್ಷನ ಬಿಟ್ಟು ನಾನು ಬಿಜೆಪಿ ಜಾಯಿನ್ ಆಗಿರೋದಕ್ಕೆ ನಮ್ದೇನ್ ವಿಷನ್ ಇತ್ತು ಹೆಲ್ತ್ ಕೇರ್ ಒಂದು ಕ್ಷೇತ್ರದಲ್ಲಿ ನಾನೇನ್ ಮಾಡಬೇಕು ಅಂತಿದ್ದೆ. ಬಹಳಷ್ಟು ಹೆಲ್ತ್ ಕ್ಯಾಂಪ್ ಮಾಡಿದೆ, ಬಹಳಷ್ಟು ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟೆ, ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ ನಾನು ಮನೆಯ ಬಾಗಿಲಿಗೆ ತಲುಪಿಸ್ತೆ ಬಡವರ ಗ್ರಾಮೀಣ ಪ್ರದೇಶದ ಜನಗಳಿಗೆ. ಆ ಒಂದು ದೃಷ್ಟಿ ಇಟ್ಕೊಂಡು ನಾನು ಭಾರತ್ ಜೋಡೋ ನಡೆದೆ. 3,570 ಕಿಲೋಮೀಟರ್ 5.5 ತಿಂಗಳು ನನ್ನ ಪ್ರೊಫೆಷನ್ ಫ್ಯಾಮಿಲಿ ಮತ್ತು ಎಲ್ಲರನ್ನು ಸ್ಯಾಕ್ರಿಫೈಸ್ ಮಾಡಿ ನಿಮಗೆ ಗ್ರಾಮೀಣ ಪ್ರದೇಶದ ದೇಶದ ಬೇರೆ ಬೇರೆ ಭಾಗದ ರೂರಲ್ ಏರಿಯಾಸ್ಗಳು ಏನಿದಾವೆ ಅದರಿಂದ ಯಾವ್ಯಾವ ತರ ಪ್ರಾಬ್ಲಮ್ಸ್ ಇದೆ. ಯಾಕೆಂದ್ರೆ ನಾವೇನೋ ಒಂದು ಹೆಲ್ತ್ ವಿಷನ್ ಪ್ಲಾನ್ ಮಾಡಬೇಕಾದ್ರೆ ನಾವು ಗ್ರೌಂಡ್ ರಿಯಾಲಿಟಿ ಅರ್ಥ ಮಾಡ್ಕೊಬೇಕು. ಇಲ್ಲಾಂದ್ರೆ ಸುಮ್ಮನೆ ಬುಕ್ ಅಲ್ಲಿ ಓದೋದು ಅಥವಾ ಯಾರ ಬಾಯಿ ಮಾತು ಕೇಳಿ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಲ್ಲೇ ಹೋಗಿ ನೋಡೋಣ ಅಂತ ಹೇಳಿ ನಾನು ಭಾರತ್ ಜೋಡೋ ಜಾಯಿನ್ ಆದೆ. ಆಕ್ಚುಲಿ ನಾನು ಭಾರತ್ ಜೋಡೋಗೆ ಜಾಯಿನ್ ಆಗಿದ್ದೆ ಆಸ್ ಎ ನಾನ್ ಕಾಂಗ್ರೆಸ್ ಪರ್ಸನ್. ಐ ವಾಸ್ ದ ಓನ್ಲಿ ನಾನ್ ಕಾಂಗ್ರೆಸ್ ಪರ್ಸನ್ ಹೂ ವಾಕ್ ದಿ ಎಂಟೈರ್ ಡಿಸ್ಟೆನ್ಸ್ ಫಾರ್ 5.5 ಮಂತ್ಸ್. ಅಲ್ಲಿ ಹೋದಾಗ ಅದೆಲ್ಲ ಒಂದು ಪ್ರಾಬ್ಲಮ್ಸ್ ಗಳೆಲ್ಲ ನೋಡಿದೆ. ನಿಮ್ಗೆ ಒಂದು ತಲೆ ಹೊಳಿತು, ಒಂದು ಹೆಲ್ತ್ ಕ್ಯಾಂಪ್ ಮಾಡ್ಬಿಟ್ಟು ನಾವು ಇದನ್ನ ಎಲ್ಲಾ ಒಂದು ದೇಶದ ಜನಗಳಲ್ಲಿ ತುಂಬಾ ಒಂದು ಡಿಸ್ಕ್ರಿಪೆನ್ಸಿ ಇದೆ. ಅಂದ್ರೆ ನಿಮ್ಗೆ ರೂರಲ್ ಮತ್ತು ಅರ್ಬನ್ ಪ್ರದೇಶಗಳಿಗೆ ಸಿಟಿಲಿರೋರ್ಗೆ ಒಳ್ಳೆ ತರದ ಒಂದು ಸೌಕರ್ಯಗಳಿದಾವೆ ಹೆಲ್ತ್ ಕೇರ್ ವಿಷಯದಲ್ಲಿ, ಬಟ್ ಗ್ರಾಮೀಣ ಪ್ರದೇಶದ ಜನಗಳಿಗೆ ಅಂತ ಒಂದು ಸೌಕರ್ಯಗಳಿಲ್ಲ. ಇವೆಲ್ಲ ಹೇಗೆ ಸರಿಪಡಿಸಬಹುದು? ಈಗೆಲ್ಲ ಇದನ್ನ ಮಿಷನ್ ಪ್ಲಾನ್ ಮಾಡ್ಕೊಂಡಿದ್ದೆ ಕಾಂಗ್ರೆಸ್ ಅಲ್ಲಿ. ಅದನ್ನ ನಾನು ಒಂದು ಕಾರ್ಯಗತ ತರಬಹುದು ಅಂತ ಹೇಳಿ ಕಾಂಗ್ರೆಸ್ ಪಾರ್ಟಿನ ಒಂದು 3-4 ತಿಂಗಳಿಂದ ಜಾಯಿನ್ ಆದೆ. ಇಮಿಡಿಯೇಟ್ ಆಗಿ ನನಗೆ KPCC ಜನರಲ್ ಸೆಕ್ರೆಟರಿ ಮಾಡಿದ್ರು. ಅವಾಗ ನನ್ನ ಒಂದು
ನಿಮ್ದೇನು ಸಿದ್ಧಾಂತ ಮತ್ತು ನಿಮ್ಮ ವಿಷನ್ ಏನಿತ್ತು ಅದನ್ನ ನನ್ನಲ್ಲಿ ನೆರವೇರಬಹುದು ಅನ್ನೋ ಒಂದು ನಂಬಿಕೆಯಿಂದ ಹೋದೆ. ಬಟ್ ಅಲ್ಲಿ ನಾನು ಹೋದೆ ಜಾಯಿನ್ ಆದ್ಮೇಲೆ ಅಥವಾ ಲಾಸ್ಟ್ ಒಂದು 2 ಇಯರ್ಸ್ ನಾನು ಏನು ಕಾಂಗ್ರೆಸ್ ಅಲ್ಲಿ ನೋಡಿದೆ, ನನ್ಗೇನಿಸ್ತು ಅಲ್ಲಿ ಆ ವಿಷನ್ ನಿಮ್ಗೆ ಮಾಡಕ್ ಆಗಲ್ಲ ಅಂತ ಒಂದು ಮನವರಿಕೆ ಆಯ್ತು. ಮತ್ತೆ ನರೇಂದ್ರ ಮೋದಿ ಜಿ ಅವರ ಒಂದು ಸಾಧನೆ ಏನಿದೆ ಇಷ್ಟು ವರ್ಷ 10 ವರ್ಷದಲ್ಲಿ, ಮತ್ತು ಅವ್ರು ಮಾಡಿರೋ ಒಂದು ಆರೋಗ್ಯ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆ ಏನಿದೆ, ಇದೆಲ್ಲ ನಾನು ನೋಡಿದಾಗ ನನ್ಗೇನಿಸ್ತು ನಮ್ಮಂತ ಯಂಗ್ಸ್ಟರ್ಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದು ಮತ್ತೆ ಈ ತರ ಒಂದು ವಿಷನ್ ಪ್ಲಾನ್ ಇಟ್ಕೊಂಡು ಮೋಸ್ಟ್ಲಿ ಬಿಜೆಪಿಲಿ ನಿಮಗೆ ಒಳ್ಳೆ ಅವಕಾಶ ಇದೆ, ಇನ್ನೊಂದು ಬಡ ಜನರಿಗೆ ಮತ್ತು ಗ್ರಾಮೀಣ ಪ್ರದೇಶ ಜನರಿಗೆ ಇವರಿಗೆಲ್ಲ ಒಂದು ಒಳ್ಳೆ ಕೆಲಸ ಮಾಡಬಹುದು ಅನ್ನೋ ಒಂದು ಕಾರ್ಯದೃಷ್ಟಿಯಿಂದ, ಮತ್ತು ನರೇಂದ್ರ ಮೋದಿಜಿ ಅವರ ಒಂದು ಕೈ ಬಲಪಡಿಸೋಕೆ ಅವರ ಒಂದು ಏನೊಂದು ಹೆಲ್ತ್ ಕೇರ್ ಅವ್ರ ಪ್ಲಾನ್ಸ್ ಇದೆ ಇಡೀ ದೇಶಕ್ಕೆ, ಇನ್ನು ನೆಕ್ಸ್ಟ್ 5-10 ವರ್ಷ ಅವರು ಏನು ಪ್ಲಾನ್ ಇಟ್ಕೊಂಡಿದ್ದಾರೆ, ಅವ್ರದಕ್ಕೆ ಒಂದು ನನ್ನ ಒಂದು ಸಣ್ಣ ರೈಲ್ ಸೇವೆ ಇರಲಿ ಅಂತ ಒಂದು ದೃಷ್ಟಿಯಿಂದ ನಾನು ಒಟ್ಟಿಗೆ ಯಾವುದೇ ತರಹದ ಷರತ್ತು ಇಲ್ಲದೆ ಪ್ರೀ ಕಂಡೀಷನ್ಸ್ ಇಲ್ಲದೆ ಕಂಪ್ಲೀಟ್ ಮನಸ್ಪೂರ್ವಕವಾಗಿ ನಾನು ಬಂದು ಇವತ್ತು ಬಿಜೆಪಿನ ಜಾಯಿನ್ ಆಗಿದ್ದೀನಿ. ಇದರಲ್ಲಿ ಯಾವುದೇ ತರಹದ ಒಂದು ಸೆಲ್ಫಿಶ್ ರೀಸನ್ ಇಲ್ಲ ಅಥವಾ ದುರುದ್ದೇಶ ಇಲ್ಲ. ನಾನು ಬಂದು ಇಲ್ಲಿ ಕಾಂಗ್ರೆಸ್ ಇದನ್ನ ಬಿಟ್ಟು ನಾನು ಬಂದಿರದೆ ಬಿಜೆಪಿ ಒಂದು ತತ್ವಗಳನ್ನ ಸಿದ್ಧಾಂತಗಳನ್ನ ಒಪ್ಪಿ ಬಂದಿದ್ದೀನಿ. ಮತ್ತು ಈಗ ಎಲೆಕ್ಷನ್ ಟೈಮ್ ಆಗಿರೋದ್ರಿಂದ ನನ್ನ ಒಂದು ಕಳಕಳಿಯ ಮೇಲೆ ನನ್ನ ಬಂಧುಗಳಿಗೆ ನನ್ನ ಮಿತ್ರರಿಗೆ ನನ್ನ ಅಭಿಮಾನಿಗಳಿಗೆ ಮತ್ತು ನನ್ನ ಎಲ್ಲ ನನಗೆ ಯಾರ್ಯಾರು ಪರಿಚಯ ಇದ್ದಾರೆ ಮೈಸೂರು ಕೊಡಗು ಭಾಗದಲ್ಲಿ, ಅಲ್ಲಿ ನಮ್ಮ ಮಹಾರಾಜ ಯದುವೀರ್ ಅವರು ಒಡೆಯರ್ ಅವರು ನಿಂತಿದ್ದಾರೆ, ನನಗೆ ಒಂದು ಹೃತ್ಪೂರ್ವಕ ಒಂದು ಪ್ರಾರ್ಥನೆ ನಮ್ಮ ಎಲ್ಲ ಒಕ್ಕಲಿಗ ಸಮುದಾಯ ಮತ್ತು ಎಲ್ಲಾ ಸಮುದಾಯರು, ಈಗ ನನ್ನ ಆಸ್ ಡಾಕ್ಟರ್ ಎಲ್ಲಾ ಸಮುದಾಯರು ನನಗೆ ಪೇಷಂಟ್ಸ್ ಆಗಿದ್ದಾರೆ, ನನಗೆ ತುಂಬಾ ಜನ ಈಗ 45 ವರ್ಷದಿಂದ ನಮ್ಮ ಆಸ್ಪತ್ರೆಯಲ್ಲಿದೆ, ಬಹಳಷ್ಟು ಎಲ್ಲಾ ವರ್ಗದ ಜನಗಳು ಎಲ್ಲ ಜಾತಿಯ ಜನಗಳು ನಮ್ಮ ಹಾಸ್ಪಿಟಲ್ ಅಭಿಮಾನಿ ನಮ್ಮ ಅಭಿಮಾನಿಗಳಿದ್ರೆ ನಮ್ಮ ಬಂಧುಗಳಿದ್ದಾರೆ, ಅವ್ರಿಗೆಲ್ಲ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ದಯವಿಟ್ಟು ಮದುವೆಯರ್ ಅಂತ ಒಬ್ಬ ಎಜುಕೇಟೆಡ್ ಪರ್ಸನ್ ನೀವು ಎಲೆಕ್ಟ್ ಮಾಡಿದ್ರೆ ಮೈಸೂರಿಗೆ ಒಳ್ಳೇದಾಗುತ್ತೆ, ಕೊಡಗಿಗೆ ಒಳ್ಳೇದಾಗುತ್ತೆ, ದೇಶಕ್ಕೆ ಒಳ್ಳೇದಾಗುತ್ತೆ, ಮತ್ತು ದೇಶ ಕಟ್ಟದ್ರಲ್ಲಿ ಏನು ಮೋದಿಜಿ ಅವರು ಒಂದು ಆಸೆ ಇಟ್ಕೊಂಡಿದ್ದಾರೆ ಅವ್ರ ಕೈ ಬಲಪಡಿಸಕ್ಕೆ ಬಹಳ ಉಪಯೋಗ ಆಗುತ್ತೆ ಅಂತ ಒಂದು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಎಸ್ಪೆಷಲಿ ಒಕ್ಕಲಿಗ ಸಮುದಾಯ ದಯವಿಟ್ಟು ಈ ಸಲ ಯದುವೀರ್ ಕೈ ಹಿಡಿಬೇಕು, ಬಿಜೆಪಿ ಕೈ ಹಿಡಿಬೇಕು ಅಂತ ಒಂದು ಕಳಕಳಿಗೆ ಪ್ರಾರ್ಥನೆ ಈಗ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.